ಸಾಹಿತ್ಯ ಕೃತಿಗಳಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ಕನ್ನಡದ ಪ್ರಮುಖ ಲೇಖಕರಾದ ಡಿಎಸ್ ನಾಗಭೂಷಣ್ ಅವರ ಗಾಂಧಿ ಕಥನ ಕೃತಿ ವಾರ್ಷಿಕ ಪುಸ್ತಕ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಬಸುಬೇವಿನ ಗಿಡದ ಅವರು ಮಕ್ಕಳಿಗಾಗಿ ರಚಿಸಿರುವ ಓಡಿಹೋದ ಹುಡುಗ ಬಾಲ ಪುರಸ್ಕಾರ ಎಚ್ ಲಕ್ಷ್ಮೀನಾರಾಯಣಸ್ವಾಮಿ ಅವರ ತೊಗಲಚೀಲದ ಕರ್ಣ ಮಹಾಕಾವ್ಯವು ಯುವ ಪುರಸ್ಕಾರಕ್ಕೆ ಆಯ್ಕೆಗೊಂಡಿದೆ ಒಟ್ಟು ಏಳು ಕವನಗಳು ಎರಡು ಕಾದಂಬರಿಗಳು ಐದು ಸಣ್ಣ ಕಥೆಗಳು ಎರಡು ನಾಟಕಗಳು ಒಂದು ಜೀವನ ಚರಿತ್ರೆ ಹಾಗೂ ಒಂದು ಆತ್ಮಚರಿತ್ರೆ ಒಂದು ವಿಮರ್ಶೆ ಹಾಗೂ ಒಂದು ಮಹಾಕಾವ್ಯಕ್ಕೆ ಪ್ರಶಸ್ತಿ ಲಭ್ಯವಾಗಿದೆ ಕಾದಂಬರಿ ವಿಭಾಗದಲ್ಲಿ ಅಸ್ಸಾಮಿ ಲೇಖಕಿಯರಾದ ಅನುರಾಧಾ ಶರ್ಮಾ ಪೂಜಾರಿ ಮತ್ತು ನಮಿತಾ ಗೋಖಲೆ ಪ್ರಶಸ್ತಿ ಪಡೆದಿದ್ದಾರೆ ಕವನ ವಿಭಾಗದಲ್ಲಿ ಕೊಂಕಣಿಯ ಸಂಜೀವ್ ವೆರೆಂಕರ್ ಒಡಿಯಾದ ಋಷಿಕೇಶ್ ಮಲ್ಲಿಕ್ ಮತ್ತು ತೆಲುಗಿನ ವಿಂದೇಶ್ವರಿ ಪ್ರಸಾದ್ ಅವರ ಕವನಗಳು ಆಯ್ಕೆಯಾಗಿವೆ ಇಪ್ಪತ್ತು ಭಾರತೀಯ ಭಾಷೆಗಳಲ್ಲಿ ಪ್ರತಿಷ್ಠಿತ ತೀರ್ಪುಗಾರರ ಸದಸ್ಯರು ಶಿಫಾರಸು ಮಾಡಿದ ಪ್ರಶಸ್ತಿಗಳನ್ನು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಡಾ ಚಂದ್ರಶೇಖರ ಕಂಬಾರ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಮಂಡಳಿ ಅನುಮೋದಿಸಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆ ರಾಷ್ಟೀಯ ವಿಪತ್ತು ಸ್ಪಂದನಾ ನಿಧಿ ಎನ್ಡಿಆರ್ಎಫ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನ ಪ್ರವಾಹ ಭೂಕುಸಿತ ಮತ್ತು ಚಂಡಮಾರುತದಿಂದ ಬಾಧಿತವಾಗಿರುವ ಆರು ರಾಜ್ಯಗಳಿಗೆ ಹೆಚ್ಚುವರಿಯಾಗಿ ಮೂರು ಸಾವಿರದ ಅರವತ್ಮೂರು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿಗಳ ಕೇಂದ್ರೀಯ ನೆರವನ್ನು ಅನುಮೋದಿಸಿದೆ ಈ ಹೆಚ್ಚುವರಿ ಪರಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸಾಲಿನ ಮುಂಗಾರು ಋತುವಿನಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಬಾಧಿತವಾದ ಕರ್ನಾಟಕಕ್ಕೆ ಐನೂರ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿ ಲಭಿಸಿದೆ ಚಂಡಮಾರುತ ತೌಕ್ತೆಯಿಂದ ಪೀಡಿತವಾದ ಗುಜರಾತ್ಗೆ ಒಂದು ಸಾವಿರದ ನೂರ ಮೂವತ್ಮೂರು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಯಾಸ್ ಚಂಡಮಾರುತ ಪೀಡಿತ ಪಶ್ಚಿಮ ಬಂಗಾಳಕ್ಕೆ ಐನೂರ ಎಂಬತ್ತಾರು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಅನುಮೋದಿಸಲಾಗಿದೆ ಇನ್ನು ಪ್ರವಾಹ ಮತ್ತು ಭೂಕುಸಿತಕ್ಕೆ ತುತ್ತಾದ ಅಸ್ಸಾಂಗೆ ಐವತ್ತೊಂದು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಮಧ್ಯಪ್ರದೇಶಕ್ಕೆ ಆರುನೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಹಾಗೂ ಉತ್ತರಾಖಂಡಕ್ಕೆ ನೂರ ಎಂಬತ್ತೇಳು ಪಾಯಿಂಟ್ ಒಂದು ಎಂಟು ಕೋಟಿ ರೂಪಾಯಿ ಅನುಮೋದಿಸಿದೆ ಈ ಹೆಚ್ಚುವರಿ ನೆರವು ಈಗಾಗಲೇ ರಾಜ್ಯಗಳಿಗೆ ರಾಜ್ಯ ವಿಪತ್ತು ಸ್ಪಂದನಾ ನಿಧಿ ಎಸ್ಡಿಆರ್ಎಫ್ನಡಿ ರಾಜ್ಯಗಳಿಗೆ ಕೇಂದ್ರವು ಬಿಡುಗಡೆ ಮಾಡಲಾಗಿರುವ ನಿಧಿಗಿಂತ ಹೆಚ್ಚುವರಿಯಾದುದಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೆಂಟು ರಾಜ್ಯಗಳಿಗೆ ಎಸ್ಡಿಆರ್ಎಫ್ನಡಿ ಹದಿನೇಳು ಸಾವಿರದ ಏಳುನೂರ ನಲವತ್ತೇಳು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದರೆ ಎನ್ಡಿಆರ್ಎಫ್ನಿಂದ ಏಳು ರಾಜ್ಯಗಳಿಗೆ ಮೂರು ಸಾವಿರದ ಐನೂರ ನಲವತ್ಮೂರು ಪಾಯಿಂಟ್ ಐದು ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ದೇಶದಲ್ಲಿ ಪ್ರಸ್ತುತ ಎಂಬತ್ತೆರಡು ಸಾವಿರದ ನಾನೂರ ಎರಡು ಸಕ್ರಿಯ ಕೋವಿಡ್ ಪ್ರಕರಣಗಳಿದ್ದು ಕಳೆದ ವಾರದ ಸರಾಸರಿಯಂತೆ ದೈನಂದಿನ ಸರಾಸರಿ ಹೊಸ ಪ್ರಕರಣಗಳ ಸಂಖ್ಯೆ ಎಂಟು ಸಾವಿರದ ಒಂಬತ್ತಕ್ಕೆ ಏರಿಕೆಯಾಗಿದೆ ಪ್ರಕರಣಗಳ ಪಾಸಿಟಿವಿಟಿ ದರ ಶೇಕಡಾ ಸೊನ್ನೆ ಪಾಯಿಂಟ್ ಒಂಬತ್ತು ಎರಡರಷ್ಟಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ ದೇಶದ ಕೋವಿಡ್ ಸ್ಥಿತಿಯ ಕುರಿತಂತೆ ವಿವರ ನೀಡಿದ ಅವರು ಗಣನೀಯವಾಗಿ ತಗ್ಗುತ್ತಿದ್ದ ಕೋವಿಡ್ ಪ್ರಕರಣಗಳ ಸಂಖ್ಯೆ ಮತ್ತೆ ದೇಶದಲ್ಲಿ ಕಳೆದ ವಾರ ಹತ್ತು ಸಾವಿರ ಪ್ರಕರಣ ದಾಟಿದ್ದು ಸೋಂಕು ತಡೆಗೆ ಜಾಗರೂಕತೆ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು ಕೇರಳದಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ನೂರ ನಲವತ್ತೈದು ಆಗಿದ್ದರೆ ಮಹಾರಾಷ್ಟದಲ್ಲಿ ಈ ಸಂಖ್ಯೆ ಹದಿನೇಳು ಸಾವಿರದ ಐನೂರ ಎಪ್ಪತ್ತೊಂದಕ್ಕೆ ತಲುಪಿದೆ ಕರ್ನಾಟಕ ಏಳು ಸಾವಿರದ ಎಂಟುನೂರು ಸಕ್ರಿಯ ಪ್ರಕರಣಗಳೊಂದಿಗೆ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದರು ವಾರದಲ್ಲಿ ಪಾಸಿಟಿವಿಟಿ ದರ ಹೆಚ್ಚಳವಾಗುತ್ತಿರುವ ಆಧಾರದಲ್ಲಿ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ತಮಿಳುನಾಡು ದೆಹಲಿ ಕರ್ನಾಟಕ ಗುಜರಾತ್ ಕಾಳಜಿಯ ರಾಜ್ಯಗಳಾಗಿವೆ ಎಂದು ಲವ್ ಅಗರ್ವಾಲ್ ತಿಳಿಸಿದರು ಜಾಗತಿಕವಾಗಿ ಹಲವು ರಾಷ್ಟಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದೈನಂದಿನ ಆಧಾರದಲ್ಲಿ ಹೆಚ್ಚಳವಾಗುತ್ತಿರುವುದು ಕಳವಳದ ವಿಚಾರವಾಗಿದೆ ಎಂದು ತಿಳಿಸಿದರು ವಿಶ್ವದಲ್ಲಿ ಪ್ರಸ್ತುತ ಇರುವ ಕೋವಿಡ್ ಪ್ರಕರಣಗಳ ಪೈಕಿ ಶೇಕಡ ಐವತ್ತೆಂಟರಷ್ಟು ನಾಲ್ಕು ದೇಶಗಳಲ್ಲಿ ವರದಿಯಾಗುತ್ತಿದೆ ಅಮೆರಿಕ ಯುಕೆ ಫ್ರಾನ್ಸ್ ಮತ್ತು ನಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಈ ಸನ್ನಿವೇಶದಲ್ಲಿ ಪರೀಕ್ಷೆ ಪತ್ತೆ ಚಿಕಿತ್ಸೆ ಮತ್ತು ಲಸಿಕೆ ಅತ್ಯಗತ್ಯವಾಗಿದೆ ಇದರ ಜೊತೆಗೆ ಎಲ್ಲರೂ ಕೋವಿಡ್ ಸೂಕ್ತ

अधिक केस पॉजिटिविटी इज इज ए फैक्ट कि वहां पर इन्फेक्शन का स्प्रेड कुछ अधिक संख्या में नोट किया जा रहा है Of 10 studies from Israel, भारतीय वैद्यक संशोधना संस्था महानिर्देशक बलराम भार्गव कोरोना वैराणु रोग निरोधक शक्ति प्रतिकाय विवर ಲಸಿಕೆಯಿಂದ ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಭಾರತದಲ್ಲಿ ಬಹುತೇಕ ವಯಸ್ಕರು ಲಸಿಕೆ ಪಡೆದಿದ್ದಾರೆ ಕೆಲವರಿಗೆ ರೋಗಲಕ್ಷಣವಿಲ್ಲದ ಸೋಂಕು ಮತ್ತು ಸಂಪರ್ಕದಿಂದಲೂ ರೋಗ ಶಕ್ತಿ ವೃದ್ಧಿಸಿದ್ದು ಇದು ಒಂಬತ್ತು ತಿಂಗಳಿಗಿಂತ ಹೆಚ್ಚಿನ ಅವಧಿಯವರೆಗೆ ಇರಲಿದೆ ಎಂದು ತಿಳಿಸಿದರು ಒಮಿಕ್ರಾನ್ ಸೋಂಕು ಡೆಲ್ಟಾ ರೂಪಾಂತರೀಯ ಪ್ರಸರಣಕ್ಕಿಂತ ಮೂರರಿಂದ ನಾಲ್ಕು ಪಟ್ಟು ವೇಗವಾಗಿದೆ ಎಂದ ಅವರು ಲಸಿಕೆಗಳನ್ನು ಮುನ್ನೆಚ್ಚರಿಕೆಯ ಕ್ರಮವಾಗಿದ್ದು ರೋಗದ ತೀವ್ರತೆಯನ್ನು ತಗ್ಗಿಸುತ್ತವೆಯೇ ಹೊರತು ರೋಗ ಬಾರದಂತೆ ಸಂಪೂರ್ಣ ತಡೆಯುವುದಲ್ಲ ಎಂಬುದನ್ನು ಜನರು ನೆನಪಿನಲ್ಲಿಟ್ಟುಕೊಂಡು ಎಚ್ಚರಿಕೆಯಿಂದ ಇರುವಂತೆ ತಿಳಿಸಿದರು

ಬ್ಯಾಂಕಿಂಗ್ ನಲ್ಲಿ ಅದೇ ತರ ಹೇಳ್ತಾ ಇದೆ ಸೀನಿಯರ್ ಸಿಟಿಸನ್ಸ್ ಎಲ್ಲಕ್ಕಿಂತ ಮೊದಲು ನಿಮ್ಮ ವಯಸ್ಸು ಎಪ್ಪತ್ತಕ್ಕಿಂತ ಹೆಚ್ಚಿದ್ರೆ ಮತ್ತು ನಿಮಗೆ ಬ್ಯಾಂಕಿಗೆ ಹೋಗಲು ಆಗದಿದ್ರೆ ಬ್ಯಾಂಕೇ ನಿಮ್ಮ ಹತ್ತಿರ ಬರುತ್ತೆ ಅದು ಅಗತ್ಯ ಸೇವೆಗಳ ಜೊತೆ ಮತ್ತು ಮಿತ ಬೆಲೆಯಲ್ಲಿ ಸೀನಿಯರ್ ಎಲ್ಲಕ್ಕಿಂತ ಮೊದಲು ಆರ್ ಬಿ ಐ ಹೇಳ್ತಾ ಇದೆ ಜಾಣರಾಗಿರಿ ಜಾಗರೂಕರಾಗಿರಿ ಕೋವಿಡ್ ಹತ್ತೊಂಬತ್ತು ಸೋಂಕು ನಿರೋಧಕ ಲಸಿಕೆ ಕೋವ್ಯಾಕ್ಸಿನ್ ಎರಡರಿಂದ ಹದಿನೆಂಟು ವರ್ಷ ವಯೋಮಾನದ ಮಕ್ಕಳಿಗೆ ಸುರಕ್ಷಿತವಾಗಿದೆ ಎಂಬುದು ಸಾಬೀತಾಗಿದೆ ಎಂದು ಭಾರತ್ ಬಯೋಟೆಕ್ ಸಂಸ್ಥೆ ತಿಳಿಸಿದೆ ಜನವರಿ ಮೂರರಿಂದ ಹದಿನೈದರಿಂದ ಹದಿನೆಂಟು ವರ್ಷ ವಯೋಮಾನದ ಮಕ್ಕಳಿಗೆ ಲಸಿಕೆ ನೀಡಲು ಕೋವ್ಯಾಕ್ಸಿನ್ ಬಳಸುವಂತೆ ಕೇಂದ್ರ ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿದೆ ಮೂರು ಹಂತಗಳ ಪ್ರಯೋಗದ ಬಳಿಕ ಕೋವ್ಯಾಕ್ಸಿನ್ ಲಸಿಕೆ ಮಕ್ಕಳಿಗೆ ಸುರಕ್ಷಿತ ಎಂಬುದನ್ನು ಭಾರತ್ ಬಯೋಟೆಕ್ ಸಂಸ್ಥೆ ಖಚಿತಪಡಿಸಿತ್ತು ದೇಶದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹದಿನಾರು ಸಾವಿರದ ಏಳುನೂರ ಅರವತ್ನಾಲ್ಕು ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ ನಿನ್ನೆ ಒಂದೇ ದಿನ ಏಳು ಸಾವಿರದ ಐನೂರ ಎಂಬತ್ತೈದು ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ ಮೂರು ಕೋಟಿ ನಲವತ್ತೆರಡು ಲಕ್ಷ ಅರವತ್ತಾರು ಸಾವಿರದ ಮುನ್ನೂರ ಅರವತ್ ಹೆಚ್ಚಳವಾಗಿದೆ ಚೇತರಿಕೆಯ ಪ್ರಮಾಣ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಮೂರು ಆರರಷ್ಟಿದೆ ಒಟ್ಟಾರೆ ತೊಂಬತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂದು ಸಕ್ರಿಯ ಪ್ರಕರಣಗಳಿವೆ ಈ ಪ್ರಮಾಣ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಆರರಷ್ಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನೂರ ಇಪ್ಪತ್ತು ಮಂದಿ ಮೃತಪಟ್ಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ನಾಲ್ಕು ಲಕ್ಷ ಎಂಬತ್ತೊಂದು ಸಾವಿರದ ಎಂಬತ್ತಕ್ಕೆ ಏರಿಕೆಯಾಗಿದೆ ಈ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಮೂರು ಎಂಟರಷ್ಟಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ ಇದುವರೆಗೆ ದೇಶಾದ್ಯಂತ ಒಟ್ಟು ನೂರ ನಲವತ್ನಾಲ್ಕು ಕೋಟಿ ಐವತ್ನಾಲ್ಕು ಲಕ್ಷ ಹದಿನಾರು ಸಾವಿರದ ಏಳ್ನೂರ ಹದಿನಾಲ್ಕು ಡೋಸ್ ಲಸಿಕೆ ನೀಡಲಾಗಿದೆ ನಿನ್ನೆ ಒಂದೇ ದಿನ ಅರವತ್ತಾರು ಲಕ್ಷ ಅರವತ್ತೈದು ಸಾವಿರದ ಇನ್ನೂರ ತೊಂಬತ್ತು ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ದೇಶದಲ್ಲಿ ಕೊರೊನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರ ಹೆಚ್ಚಳ ಮಾಡಲಾಗುತ್ತಿದ್ದು ಇದುವರೆಗೆ ಒಟ್ಟು ಅರವತ್ತೇಳು ಕೋಟಿ ಎಪ್ಪತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೈದು ಮಂದಿಗೆ ಕೊರೊನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ ನಿನ್ನೆ ಒಂದೇ ದಿನ ಹನ್ನೆರಡು ಲಕ್ಷ ಐವತ್ತು ಸಾವಿರದ ಎಂಟುನೂರ ಮೂವತ್ತೇಳು ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮೂಡುಬಿದ್ರೆ ವಕೀಲರ ಸಂಘ ಹಾಗೂ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಸಹಕಾರದೊಂದಿಗೆ ಕಾನೂನು ಸೇವಾ ಶಿಬಿರವನ್ನು ನಿನ್ನೆ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನ ನುಡಿಸಿರಿ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಿಬಿರದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ವೀರಪ್ಪ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಸೋಮಶೇಖರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ವೇಳೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಎಸ್ ಅಬ್ದುಲ್ ನಜೀರ್ ಅವರನ್ನು ಸನ್ಮಾನಿಸಲಾಯಿತು ಡಿಡಿ ನ್ಯೂಸ್ನೊಂದಿಗೆ ಕೋರ್ಟ್ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಲು ಅಪರಾಧ ಪ್ರಕರಣಗಳು ಕಡಿಮೆಯಾಗಬೇಕು ಸಾರ್ವಜನಿಕರು ಕಾನೂನು ಸೇವಾ ನೆರವು ಪಡೆಯುವ ಮೂಲಕ ತಮ್ಮ ಸಮಸ್ಥೆಗಳನ್ನು ಪರಿಹರಿಸಿಕೊಳ್ಳಬೇಕು ಎಂದು ಹೇಳಿದರು

मुझे दो बोलने लग गए नहीं जिसे कोई सेवाएं तो उसमें भी कोई नहीं थी मुझे नशे में भी उसने ये सब नहीं है ताशिदार इंद्रधार बनी लक्ष्य मूल ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧ್ಯಕ್ಷ ವೀರಪ್ಪ ಜನವರಿ ಇಪ್ಪತ್ತೊಂದರಿಂದ ಅಕ್ಟೋಬರ್ ಇಪ್ಪತ್ತೊಂದರವರೆಗೆ ಒಟ್ಟು ಹದಿನೆಂಟು ಸಾವಿರದ ಎಪ್ಪತ್ಮೂರು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅರವತ್ತೈದು ಲಕ್ಷ ಹದಿನಾರು ಸಾವಿರದ ಐನೂರ ಅರವತ್ತಾರು ಫಲಾನುಭವಿಗಳು ಕಾನೂನಿನ ನೆರವು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ ಡಿಸೆಂಬರ್ ಮೂವತ್ತೊಂದರಂದು ಬಿಹಾರದ ಶೇಖ್ಪುರದಲ್ಲಿ ಜನಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ಕೃಷ್ಣಬಲ್ಲಭ ಸಹಾಯ್ ಅವರನ್ನು ನಾವಿಂದು ಸ್ಮರಿಸಿಕೊಳ್ಳೋಣ ವಿದ್ಯಾಭ್ಯಾಸದಲ್ಲಿ ಪದವಿ ಶಿಕ್ಷಣ ಪಡೆದ ಕೂಡಲೇ ಕೃಷ್ಣಬಲ್ಲಭರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು ಒಂಬೈನೂರ ಮೂವತ್ತು ಮತ್ತು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ನಡುವೆ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರು ನಾಲ್ಕು ಬಾರಿ ಸೆರೆವಾಸ ಅನುಭವಿಸಿದರು ಸೆರೆಮನೆಯಲ್ಲಿದ್ದ ಈ ಅವಧಿಯಲ್ಲಿ ತಮ್ಮ ಗುರು ಶ್ರೀಕೃಷ್ಣ ಸಿನ್ಹಾ ಅವರನ್ನು ಸಹಾಯ್ ಭೇಟಿಯಾದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಭಾರತದಾದ್ಯಂತ ತೀವ್ರವಾಗಿ ಪ್ರಾರಂಭಿಸಲಾಯಿತು ಮತ್ತು ಕೆಬಿ ಸಹಾಯ್ ಹಜಾರಿಬಾಗ್ನ ಚಳುವಳಿಯ ಮುಂದಾಳತ್ವ ವಹಿಸಿದ್ದರು ಬ್ರಿಟಿಷ್ ಸರ್ಕಾರವು ಎಲ್ಲ ನಾಯಕರನ್ನು ತಕ್ಷಣವೇ ಬಂಧಿಸಲು ಆದೇಶಿಸಿತು ಮತ್ತು ಕೃಷ್ಣಬಲ್ಲವರನ್ನು ಹಜಾರಿಬಾಗ್ ಸೆರೆಮನೆಯಲ್ಲಿ ಒಂಬೈನೂರ ನಲವತ್ತೆರಡರ ನವೆಂಬರ್ ಒಂಬತ್ತರಂದು ತಮ್ಮ ಸಹಚರರೊಂದಿಗೆ ಜಯಪ್ರಕಾಶ್ ನಾರಾಯಣ್ ಸೆರೆಮನೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಸಹಾಯ್ ಪ್ರಮುಖ ಪಾತ್ರ ವಹಿಸಿದರು ಇದರ ಪರಿಣಾಮವಾಗಿ ಕಠಿಣ ಜೈಲು ಶಿಕ್ಷೆಯ ಆದೇಶದೊಂದಿಗೆ ಅವರನ್ನು ಭಾಗಲ್ಪುರ ಸೆರೆಮನೆಗೆ ವರ್ಗಾಯಿಸಲಾಯಿತು ಭಾರತದ ಸಂವಿಧಾನಸಭೆಯ ಸದಸ್ಯರಾಗಿಯೂ ಸಹಾಯ ಸೇವೆ ಸಲ್ಲಿಸಿದರು ಸ್ವಾತಂತ್ರ್ಯ ನಂತರ ಬಿಹಾರದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾದಾಗ ಕೆಬಿ ಸಹಾಯ್ ಅವರಿಗೆ ಕಂದಾಯ ಸಚಿವಾಲಯದ ಉಸ್ತುವಾರಿ ನೀಡಲಾಯಿತು ಒಂಬೈನೂರ ಐವತ್ತೆರಡರಲ್ಲಿ ಜಮೀನ್ದಾರಿ ಪದ್ಧತಿಯನ್ನು ರದ್ದುಪಡಿಸಲು ಮತ್ತು ಭೂ ಸುಧಾರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಲು ದೇಶದಲ್ಲಿ ಮೊದಲ ಪ್ರವರ್ತಕ ಶಾಸನವನ್ನು ರಚಿಸಿದ ಕೀರ್ತಿ ಸಹಾಯ್ ಅವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ನಾಕರ ಮೇ ಐದರಂದು ಅವರು ಪಾಟ್ನಾದಿಂದ ಹಜಾರಿಬಾಗ್ಗೆ ಹೋಗುವ ಮಾರ್ಗದಲ್ಲಿ ರಸ್ತೆ ಅಪಘಾತದಲ್ಲಿ ನಿಧನರಾದರು ಈ ಉದಾತ್ತ ಆತ್ಮಕ್ಕೆ ನಮ್ಮ ಗೌರವಪೂರ್ವಕ ನಮನ ಡಿಸೆಂಬರ್ ಮೂವತ್ತೊಂದು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಾಮಾಜಿಕ ಕಾರ್ಯಕರ್ತ ರಾಜನಾರಾಯಣ್ ಅವರ ಪುಣ್ಯತಿಥಿ ಸಾವಿರದ ಒಂಬೈನೂರ ಹದಿನೇಳರ ನವೆಂಬರ್ ಇಪ್ಪತ್ಮೂರರಂದು ವಾರಣಾಸಿಯಲ್ಲಿ ಅವರು ಜನಿಸಿದರು ವಿದ್ಯಾರ್ಥಿ ಜೀವನದಲ್ಲಿ ರಾಜ್ನಾರಾಯಣ್ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಸದಸ್ಯರಾದರು ಶಾಲಾ ಮತ್ತು ಕಾರ್ಮಿಕ ಸಂಘದ ಸಂಘಟನೆಗೆ ನೆರವಾದರು ವಿದ್ಯಾರ್ಥಿಗಳ ಒಕ್ಕೂಟದ ರಾಷ್ಟ್ರೀಯ ಸಮಿತಿಯ ಸದಸ್ಯರಾಗಿಯೂ ಅವರು ಸೇವೆ ಸಲ್ಲಿಸಿದರು ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ರಾಜನಾರಾಯಣ್ ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ವಾರಣಾಸಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ರತಿಭಟನೆಗಳನ್ನು ನಡೆಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಅವರನ್ನು ಬಂಧಿಸಿ ಸಾವಿರದ ನಲವತ್ತೈದರವರೆಗೆ ಸೆರೆಮನಿಯಲ್ಲಿ ಇರಿಸಲಾಯಿತು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ರಾಜನಾರಾಯಣ್ ಸಮಾಜವಾದಿ ಪಕ್ಷವನ್ನು ಸೇರಿದರು ಆಚಾರ್ಯ ನರೇಂದ್ರ ದೇವ ಮತ್ತು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರಿಗೆ ರಾಜನಾರಾಯಣ್ ಆತ್ಮೀಯರಾಗಿದ್ದರು ಡಾಕ್ಟರ್ ಲೋಹಿಯಾ ರಾಜ್ನಾರಾಯಣ್ ಅವರನ್ನು ಸಿಂಹದ ಹೃದಯ ಹೊಂದಿದ್ದು ಗಾಂಧಿ ತತ್ವವನ್ನು ಅನುಸರಿಸುವ ವ್ಯಕ್ತಿ ಎಂದು ವರ್ಣಿಸಿದ್ದಾರೆ ಒಂಬೈನೂರ ಅರವತ್ತಾರರಲ್ಲಿ ಸಮಾಜವಾದಿ ಪಕ್ಷದಿಂದ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದರು ಜನತಾ ಪಕ್ಷ ಸರ್ಕಾರ ಆಡಳಿತದಲ್ಲಿದ್ದ ಅವಧಿಯಲ್ಲಿ ರಾಜನಾರಾಯಣ್ ಆರೋಗ್ಯ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದರು ಡಿಸೆಂಬರ್ ಮೂವತ್ತೊಂದರಂದು ತಮ್ಮ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ಕೊನೆಯುಸಿರೆಳೆದರು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜೈಲಿಗೆ ಕಳುಹಿಸಲ್ಪಟ್ಟ ತಮಿಳು ಪತ್ರಕರ್ತ ಟಿ ಎಂ ಚಿದಂಬರ ರಘುನಾಥನ್ ಅವರ ಪುಣ್ಯತಿಥಿ ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಮುನ್ನೂರ ಅರವತ್ನಾಲ್ಕು ಅಂಕಗಳ ಏರಿಕೆ ಕಂಡು ಐವತ್ತೆಂಟು ಸಾವಿರದ ನೂರ ಐವತ್ತೆಂಟರಲ್ಲಿ ವಹಿವಾಟು ಆರಂಭಿಸಿದೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ ನೂರ ನಾಲ್ಕು ಅಂಕಗಳ ಏರಿಕೆ ಕಂಡು ಹದಿನೇಳು ಸಾವಿರದ ಮುನ್ನೂರ ಎಂಟರಲ್ಲಿ ವಹಿವಾಟು ನಡೆಸಿದೆ ಕಿಸಾನ್ ಸಮ್ಮಾನ್ ನಿಧಿ ಫಲಾನುಭವಿಗಳಿಗೆ ನಾಳೆ ಹತ್ತನೇ ಕಂತಿನ ಆರ್ಥಿಕ ನೆರವು ಬಿಡುಗಡೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಹೊಸ ವರ್ಷದಲ್ಲಿ ಹೊಸ ದಿಕ್ಸೂಚಿಯೊಂದಿಗೆ ಮುನ್ನಡೆಯೋಣ ಜನತೆಯ ಬದುಕು ಹಸನಾಗಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೊಸ ವರ್ಷಾಚರಣೆಗೆ ರಾಜ್ಯದೆಲ್ಲೆಡೆ ಕಡಿವಾಣ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದರವರೆಗೆ ಕರ್ಫ್ಯೂ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಯೋಧ್ಯೆ ಭೇಟಿ ಪಕ್ಷದ ಸಭೆ ರ್ಯಾಲಿಗಳಲ್ಲಿ ಭಾಗಿ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್ ಹತ್ತೊಂಬತ್ತು ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆಗೆ ನಮಸ್ಕಾರ